वही दझम दलम कर कर धिना कर धीम थलांग तुम कब चट 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 थलांग तुम ता धिना कर धीम धिम तर कर कर धिम ता धिम ता घना 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 भुवन हर वो ಬಾಲ್ಯದಿಂದ ನನ್ನನ್ನೇ ತಿರಸ್ಕರಿಸಿ ನಿನ್ನೆ ಮೊನ್ನೆ ಮನಸೋತ ಆ ಮನದಿನ ಆಶ್ರಯಿಸಿ ಬಂದ ಆಕಾರದಲ್ಲಿ ನನ್ನ ಕೆನ್ನೆಗೆ ಬಿಡುವಷ್ಟು ಮುಂದಾದೇನಲ್ಲ ಶಭಾಷ್ ಮೆಚ್ಚಲೇಬೇಕು ಈ ನಿನ್ನ ಬಂಡ ಧೈರ್ಯವನ್ನು. ಈತ ನಾನು ತೆಗೆದ ಈ ಫೋಟೋದಿಂದ ಅರಳುತ್ತಿರುವ ನಿಮ್ಮಿಬ್ಬರ ಅನುರಾಗವನ್ನು ಅಗಲಿಸಿ ಅನುದಿನ ಕಣ್ಣೀರ ಕಡಲಲ್ಲಿ ತೇಲುವಾಗಿ ಮಾಡದಿದ್ದರೆ ನನ್ನ ಹೆಸರು ವಿಶಾಲ್ ಕುಮಾರನೇ ಅಲ್ಲ. ಶ್ವೇತಾ ಕುಡಿಯಲು ಸ್ವಲ್ಪ ನೀರು ತಗೊಂಡ್ ಬಾ. ಇವತ್ತೇನು ಸಾಹೇಬ್ರು ಡ್ಯೂಟಿಗೆ ರಜಾ ಹಾಕಿರೋ ಹಾಗಿದೆ? ಏನಿಲ್ಲ ಕಣಿ, ನಿನ್ನ ನೋಡ್ತಾ ಇದ್ರೆ ಡ್ಯೂಟಿಗೆ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನಿಲ್ಲ ಕಣಿ, ಇವತ್ತು ನನ್ನ ಸ್ನೇಹಿತ ವಿಶಾಲ್ ಮನೆಗೆ ಬರ್ತೀನಿ ಅಂತ ಹೇಳಿದ್ದ. ಅದು ಅಲ್ಲದೆ ಇವತ್ತು ಸ್ಟೇಷನಲ್ಲಿ ಬೇರೆ ಏನು ಕೆಲಸ ಇರಲಿಲ್ಲ, ಅದಕ್ಕೆ ಮಧ್ಯಾಹ್ನ ಹೋದರೆ ಆಯಿತು ಅಂತ ಮನೇಲೇ ಇದ್ದೀನಿ. ಶ್ವೇತಾ, ನನ್ನ ಸ್ನೇಹಿತ ಬರುವುದು ಇನ್ನೂ ಸಮಯ ಆಗುತ್ತೆ ಅಂತ ಅನಿಸುತ್ತೆ. ಈ ಬಿಡುವಿನ ಸಮಯದಲ್ಲಿ ಒಂದು ಹಾಡು ಹಾಡಬಾರ್ದ? ಛೀ ಹೋಗ್ಲಿ, ಯಾವಾಗಲೂ ಬರೀ ತಮಾಷೆನೇ ಆಯಿತು ನಿಮ್ಮದು. ಹೌದು ಕಣೆ, ನನ್ನ ರಾಣಿ ಜೊತೆ ತಮಾಷೆ ಮಾಡಿದೆ, ಇನ್ನು ಯಾರ ಜೊತೆ ಮಾಡಲಿ? ಹಾಡು ಹಾಡು. ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಅವಳ
ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೆ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿನ್ನುಸಿರ ತಾಳವು ಬಲು ಚೆನ್ನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾಲಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ ಶ್ವೇತಾ ಇಷ್ಟೊತ್ತಾಯ್ತು ನನ್ನ ಸ್ನೇಹಿತ ವಿಶಾಲ್ ಯಾಕೋ ಏನು ಬರಲೇ ಇಲ್ವಲ್ಲ ಇಷ್ಟರಲ್ಲೇ ಬಂದರೂ ಬರಬಹುದು ರೀ ಗುಡ್ ಮಾರ್ನಿಂಗ್ ಹೇಗೆ ನಡೀತಾ ಇದೆ ಡ್ಯೂಟಿ ಬಾ ವಿಶಾಲ್ ಬಾ ಶ್ವೇತಾ ಕಾಫಿ ಮಾಡ್ಕೊಂಡು ಬಾ ಹೋಗು ಡ್ಯೂಟಿ ಬಗ್ಗೆ ಏನ್ ಕೇಳ್ತೀಯ ವಿಶಾಲ್ ಕಳ್ಳ ಕದಿಮರ್ನ ಸಮಾಜ ಘಾತಕರ್ನ ಹಿಡಿಯುವುದರಲ್ಲೇ ನನ್ನ ಸಮಯ ಕಳೆದು ಹೋಗುತ್ತದೆ ನಂದಿರ್ಲಿ ನೀನೇನು ನಾಲ್ಕೈದು ದಿನ ಆಯ್ತು ದರ್ಶನ ಇಲ್ಲ ಏನ್ ಸಮಾಚಾರ ಶಾಂತ್ ಬ್ಯಾಂಕ್ ವ್ಯವಹಾರದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೆ ಬ್ಯಾಂಕ್ ರಜೆ ಇದ್ದ ಕಾರಣ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಯ್ತು ಅಷ್ಟೇ ಹೇಗನ್ನಿಸ್ತು ಬೆಂಗಳೂರಿನ ವಾತಾವರಣ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಈ ಊರಿಗೆ ಜಾಯ್ನ್ ಆದ್ಮೇಲೆ ಆ ಕಡೆ ಹೋಗ್ಲಿಕ್ಕೆ ಸಮಯವೇ ಸಿಗಲಿಲ್ಲ ಬೆಂಗಳೂರಿನಲ್ಲಿ ಗಾರ್ಡನ್ಗಳು ಪಾರ್ಕ್ಗಳು ಅಂತ ಸುತ್ತಾಡ್ಲಿಕ್ಕೆ ಎಷ್ಟು ಖುಷಿ ಹೌದು ಪ್ರಶಾಂತ್ ಹೀಗೆ ಗಾರ್ಡನ್ಗೆ ಸುತ್ತಾಡಲು ಹೋಗಿದ್ದೆ ಅಲ್ಲೊಂದು ನಿರೀಕ್ಷಿಸಲಾದ ಸನ್ನಿವೇಶವನ್ನು ನೋಡಿದೆ ಪರಿಣಾಮ ನನ್ನ ಮನಸ್ಸಿಗೆ ಬಹಳ ನೋವಾಯ್ತು ಪ್ರಶಾಂತ್ ಬಹಳ ನೋವಾಯ್ತು ಅಂತ ಸನ್ನಿವೇಶ ಏನಪ್ಪ ನೀನ್ ಕಂಡಿದ್ದು ನಾವು ಕಾಣ್ಲಾರ್ದು ನೀನ್ ಕಂಡಿದ್ದೀಯ ಅಂದ್ರೆ ಆಶ್ಚರ್ಯವೇ ಶಾಂತ್ ಅದು ಆಶ್ಚರ್ಯದ ಸಂಗತಿಯೇ ಆಗಿತ್ತು ಒಂದು ಹುಡುಗಿ ಯಾವುದೋ ಒಬ್ಬ ಕಾಮಕನೊಂದಿಗೆ ಪ್ರಣಯಗಳಿಗೆ ಮಗ್ನವಾಗಿ ಬಿಟ್ಟಿದ್ದಳು ಆ ಹುಡುಗಿ ಬೇರೆ ಯಾರೂ ಅಲ್ಲ ಪ್ರಶಾಂತ್ ಬೇರೆ ಯಾರೂ ಅಲ್ಲ ನಮ್ಮ ಗೀತಾ ಪ್ರಶಾಂತ್ ನಮ್ಮ ಗೀತಾ ಏ ವಿಶಾಲ್ ಏನ್ ಹೇಳ್ತಿದ್ಯ ಅಂತ ಯಾತ್ರಿದ್ಯ ತಾನೇ ಹೌದು ಪ್ರಶಾಂತ್ ನಿನಗೆ ಕಣ್ಣಾರೆ ಕಂಡರು ನಂಬಲಾಗುವ ಶಕ್ತಿ ನಿನಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬೇಕಿದ್ದರೆ ಅವರ ಸರಸಸಲಾಪದ ಭಾವಚಿತ್ರ ತಂದಿರುವೆ ನೋಡು ಏನಿದು ನಮ್ಮ ಗೀತಾಳ ಫೋಟೋ ಶ್ವೇತಾ ಇಂದು ನಮ್ಮ ತಂಗಿ ನಮ್ಮ ಪಾಲಿಗೆ ಸತ್ತು ಹೋದಳು ಹರಿದು ಹಾಕುವ ಫೋಟೋವಣ್ಣ ಎಂತ ಬೇರೆ ನುಡಿಗಳನ್ನು ಆಡುತ್ತಿರುವಿರಿ ಈ ವಿಶಾಲನ ಮಾತನ್ನು ಕೇಳಿಕೊಂಡು ಒಡ ಹುಟ್ಟಿದ ತಂಗಿಯ ಮೇಲೆ ಸಂಶಯ ಪಡ್ತಾ ಇದ್ದೀರಲ್ಲ ನಿಮಗೇನಾಗಿದೆ
ಸಮಾಧಾನ ಮಾಡ್ಕೋ ಪ್ರಶಾಂತ್, ಸಮಾಧಾನ ಮಾಡ್ಕೋ. ತಪ್ಪು ಗೀತಾಳದಲ್ಲ, ಅವಳ ವಯಸ್ಸಿನದು. ಏನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದಾಳೆ. ಹಿರಿಯರಾದ ನಾವೇ ಕ್ಷಮಿಸದೇ ಇದ್ದರೆ ಹೇಗೆ? ಯೋಚನೆ ಮಾಡು ಪ್ರಶಾಂತ್, ಯೋಚನೆ ಮಾಡು. ಶ್ವೇತ, ಎಂತ ಹುಚ್ಚಿಯೇ ನೀನು. ನೀನು ಹೇಳಿದ ಹಾಗೆ ನನ್ನ ಸ್ನೇಹಿತ ವಿಶಾಲ್ ಸುಳ್ಳು ಹೇಳುತ್ತಿರಬಹುದು, ಆದರೆ ಈ ಫೋಟೋದಲ್ಲಿರುವುದು ಹೇಗೆ ಸುಳ್ಳು ಹೇಳುತ್ತದೆ? ಅಕ್ಕರೆಯಿಂದ ಬೆಳೆಸಿದ ನನ್ನ ತಂಗಿ ಗೀತಾ, ನನ್ನ ತಂಗಿ ಗೀತಾ ಹೀಗೆ ಮಾಡಿಗೆಟ್ಟ ಕೆಲಸ ಮಾಡುತ್ತಾಳೆಂದು ನಾನು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ. ಪ್ರಶಾಂತ್, ಸಮಾಧಾನ ಮಾಡಿಕೋ. ಪ್ರಶಾಂತ್, ಸಮಾಧಾನ ಮಾಡಿಕೋ. ತಪ್ಪು ಗೀತಾಳದಲ್ಲ, ಅವಳ ವಯಸ್ಸಿನದು. ಯೋಚನೆ ಮಾಡು ಪ್ರಶಾಂತ್, ಯೋಚನೆ ಮಾಡು. ಹೌದು, ಏನು ಚಿಕ್ಕ ಹುಡುಗಿ, ತಿಳಿದು ತಿಳಿಯದೇನು ತಪ್ಪು ಮಾಡಿಬಿಟ್ಟಿದ್ದಾಳೆ. ಆದ್ರೆ ಹಿರಿಯರಾದ ನಾವು ಅದನ್ನ ತಿದ್ದಿ ಬುದ್ಧಿ ಹೇಳಿ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ವೇನ್ರಿ? ಶ್ವೇತಾ, ನಿನ್ನದು ಹಾಲಿನಂತ ಮನಸ್ಸು, ನಿನಗೆ ಯಾವುದರ ಅರಿವು ತಿಳಿಯುವುದಿಲ್ಲ. ನನ್ನ ತಂಗಿಯ ಭವಿಷ್ಯದ ಬಗ್ಗೆ ನಾನು ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ, ಆದರೆ ಅವಳು ನೀತಿಗೆಟ್ಟ ಕೆಲಸ ಮಾಡುವುದಲ್ಲದೆ ಬುದ್ಧಿ ಹೇಳಲು ಹೋದ ನನ್ನ ಸ್ನೇಹಿತನ ಕೆನ್ನೆಗೆ ಹೊಡೆದು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟಳು ಶ್ವೇತಾ, ನುಚ್ಚು ನೂರು ಮಾಡಿಬಿಟ್ಟಳು. ಪ್ರಶಾಂತ್, ಚಿಕ್ಕವ ಗೀತಾ ಚಿಕ್ಕವಳಿದ್ದಾಗ ನಾವು ಕೆನ್ನೆಗೆ ಪ್ರೀತಿಯಿಂದ ಹೊಡಿಸಿಕೊತಾ ಇರಲಿಲ್ವಾ? ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಜೋರಾಗಿ ಹೊಡೆದಾಳೆ ಅಷ್ಟೇ. ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಉನ್ನತ ಹುದ್ದೆಯಲ್ಲಿರೋ ನೀನೆ ಈ ರೀತಿ ನ್ಯಾಯಸಮ್ಮತವಲ್ಲದ ಮಾತನಾಡಿದ್ರಿ. ಯೋಚನೆ ಮಾಡು ಪ್ರಶಾಂತ್, ಯೋಚನೆ ಮಾಡು. ವಿಶಾಲ್ ಹೇಳೋದು ಸರಿ ಇದೀರಿ, ಗೀತಾ ತಪ್ಪು ಮಾಡಿದ್ದಾಳೆ ನಿಜ. ಆದ್ರೆ ಆ ತಪ್ಪು ಮುಂದೆಂದು ಆಗದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಏನು ಮಾಡಬೇಕು, ಏನು ಬಿಡಬೇಕು ಎಂಬುದು ಒಂದು ತಿಳಿತಾ ಇಲ್ಲ. ನೀವು ಹೇಳಿದ ಹಾಗೆ ಮದುವೆ ಮಾಡೋದೇ ಆದರೆ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿದ ನನ್ನ ಸ್ನೇಹಿತನಿದ್ದಾನೆ, ಅವನಿಗೆ ನಡೆದದ್ದೆಲ್ಲ ಹೇಳಿ ನನ್ನ ತಂಗಿನ ಮದುವೆ ಮಾಡಿಕೋ ಅಂತ ಅವನಲ್ಲಿ ಬೇಡಿಕೊಳ್ಳುತ್ತೇನೆ. ಅವನು ಒಪ್ಪಿದರೆ ಮುಂದಿನ ನಿರ್ಧಾರ. ಶಾಂತ್, ಆದಷ್ಟು ಬೇಗ ನಿನ್ನ ಹಿತೈಷಿಯನ್ನು ಕರೆಸಿ ಮದುವೆ ಬಗ್ಗೆ ಮಾತನಾಡಿ ಈ ಸಮಾಜಕ್ಕೆ ಗೊತ್ತಾಗೋ ಮೊದಲೇ ಅವರ ಮದುವೆ ಕಾರ್ಯ ಮಾಡಿ ಮುಗಿಸಿಬಿಡೋಣ. ಏನಂತೆ ಪ್ರಶಾಂತ್? ಏನಂತೆ ವಿಶಾಲ್, ಯಾವ ಜನ್ಮದರೂ ನಾನು ಬಂದವೋ ಏನು, ನೀನು ನನಗೆ ಸ್ನೇಹಿತನಾಗಿ ಸಿಕ್ಕಿರುವೆ, ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತಿರುವೆ. ಈ ನಿನ್ನ ಉಪಕಾರವನ್ನ ನಾನು ಏಳೇಳು ಜನ್ಮದಲ್ಲೂ ಮರೆಯುವುದಿಲ್ಲ ವಿಶಾಲ್, ಮರೆಯುವುದಿಲ್ಲ. ಪ್ರಶಾಂತ್, ಇದರಲ್ಲಿ ಉಪಕಾರದ ಮಾತು ಎಲ್ಲಿಂದ ಬರ್ತು ಪ್ರಶಾಂತ್, ಎಲ್ಲಿಂದ ಬಂತು? ಗೀತಾ ನಿನಗೆ ತಂಗಿ, ನನಗೂ ಒಡಹುಟ್ಟಿದ ತಂಗಿ ಇದ್ದಾಗೆ. ಅವರ ಮದುವೆ ಕಾರ್ಯ ನನಗೂ ಒಂದು ಜವಾಬ್ದಾರಿ ಇದ್ದಾಗೆ. ಆ ಕಾರ್ಯ ಮಾಡಿ ಮುಗಿಸಿಬಿಡೋಣ. ಥ್ಯಾಂಕ್ಸ್ ವಿಶಾಲ್, ತುಂಬ ಥ್ಯಾಂಕ್ಸ್. ಮದುವೆ ಮಂಟಪದ ಬಗ್ಗೆ, ಮುಹೂರ್ತದ ಬಗ್ಗೆ ಪುರೋಹಿತರನ್ನ ಕೇಳಿ ನಿಶ್ಚಯಿಸಿದ್ರಾಯ್ತು ಅಲ್ವಾ ಶ್ವೇತಾ? ಸರಿ, ಹಾಗೆ ಮಾಡೋಣ. ಟಿಫಿನ್ ರೆಡಿ ಆಗಿದೆ, ಉಳಿದ ವಿಷಯವನ್ನ ಟಿಫಿನ್ ಮಾಡುತ್ತಾ ಮಾತಾಡೋಣ, ಬನ್ನಿ. ಆಯ್ತು, ಬನ್ನಿ.